ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡಿದ್ರು ಅಂತ ನಾನು ನಿಮ್ಮ ಕನ್ನಡಕೋರ ಬಂದಿ ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನ್ಯೂಸ್ ಪೇಪರ್ ಏಜೆನ್ಸಿ ಯಾರಿಗೆ ಗೊತ್ತಿಲ್ಲ? ದಿನ ಬೆಳಗ್ಗೆ ಅಂದ್ರೆ ನಿಮ್ಮ ಮನೆಗೆ ನ್ಯೂಸ್ ಪೇಪರ್ ಬಂದೇ ಬರುತ್ತೆ, ಓದೇ ಓದ್ತೀರ. ಸೊ ಇದು ಹಿಂದಿರೋರು ಯಾರು, ಏನ್ ಕತೆ, ಇದನ್ನ ಹೇಗೆ ಬಿಸ್ನೆಸ್ ಆಗಿ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನ್ಯೂಸ್ ಪೇಪರ್ ಏಜೆನ್ಸಿನ ಎರಡು ರೀತಿಯಲ್ಲಿ ತಗೊಬೋದು. ಡೆಫಿನೆಟ್ಲಿ ಒಂದು, ನಿಮ್ಮ ಏರಿಯಾದಲ್ಲಿ ನ್ಯೂಸ್ ಪೇಪರ್ ಏಜೆನ್ಸಿ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲ ಅಂತಂತಂದ್ರೆ ಆ ಏರಿಯಾದಲ್ಲಿ ಎಲ್ಲರ ಹತ್ರ ಮಾತಾಡ್ಬಿಟ್ಟು, ಕಸ್ಟಮರ್ನ ಮಾತಾಡ್ಕೊಂಡು ನೀವು ನ್ಯೂಸ್ ಪೇಪರ್ ಏಜೆನ್ಸಿಯನ್ನ ಸ್ಟಾರ್ಟ್ ಮಾಡುವಂಥದ್ದು. ಇಲ್ಲ, ಯಾವುದೋ ಒಂದು ಏರಿಯಾದಲ್ಲಿ ನ್ಯೂಸ್ ಪೇಪರ್ ಏಜೆನ್ಸಿ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ, ಸೊ ಅವರು ನಿಮಗೆ ನ್ಯೂಸ್ ಪೇಪರ್ ಏಜೆನ್ಸಿಯನ್ನ ಸೇಲ್ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಎರಡು ರೀತಿ ಮೂಲಕ ನೀವು ಒಂದು ನ್ಯೂಸ್ ಪೇಪರ್ ಏಜೆನ್ಸಿಯನ್ನ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನು ನಿಮಗೆ ಮೊದಲು ನ್ಯೂಸ್ ಪೇಪರ್ ಹೇಗೆ ಒಂದು ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಪ್ರೆಸ್ ಇಂದ ಕಸ್ಟಮರಿಗೆ ಮುಟ್ಟುತ್ತೆ, ಸೊ ಅದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹತ್ತಿರ ಬೆಳಗಿನ ಜಾವ 3 ಗಂಟೆಗೆ ನ್ಯೂಸ್ ಪೇಪರ್ ಎಲ್ಲ ಪ್ರಿಂಟಿಂಗ್ ಎಲ್ಲ ಆಗಿಬಿಟ್ಟು ಪ್ಯಾಕಿಂಗ್ ಆಗಿಬಿಟ್ಟು ಡಿಪಾರ್ಟ್ ಆಗುತ್ತೆ. ಸೊ ಹತ್ತಿರ 4 ರಿಂದ 5 ಗಂಟೆ, ಡೆಫಿನೆಟ್ಲಿ ಬೆಳಗಿನ ಜಾವ 4 ರಿಂದ 5 ಗಂಟೆಗೆ ಪ್ರತಿ ಏರಿಯಾದ ಎಲ್ಲದಕ್ಕೂ ಒಂದೊಂದು ಕಡೆ ಒಂದು ಡಿಪೋ ಇರುತ್ತೆ ನ್ಯೂಸ್ ಪೇಪರ್ದು. ಸೊ ಅವ್ರಿಗೆ ಹೋಗ್ಬಿಟ್ಟು ಮುಟ್ಟತ್ತೆ ಸ್ನೇಹಿತರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ನ್ಯೂಸ್ ಪೇಪರ್ ಏಜೆನ್ಸೀಸ್. ಇವರು ಯಾರು ನಮ್ಮ ವೆಂಡರ್ಸ್ ಇರ್ತಾರಲ್ಲ, ಎಸ್, ಅವ್ರನ್ನ ವೆಂಡರ್ಸ್ ಅಂತ ಕರೀತಾರೆ. ಸೊ ವೆಂಡರ್ಸ್ ಬಂದ್ಬಿಟ್ಟು ತಮಗೆ ಎಷ್ಟು ಬೇಕೋ ಅಷ್ಟು ನ್ಯೂಸ್ ಪೇಪರನ್ನು ಪರ್ಚೇಸ್ ಮಾಡ್ತಾರೆ ಸ್ನೇಹಿತರೆ. ಎಷ್ಟು ಬೇಕಾದ್ರೆ ಇರ್ಬೋದು, ನೀವು ಎಷ್ಟು ಬೇಕಾದ್ರೆ ತೊಗೊಬೋದು, ಲಿಮಿಟ್ ಇಲ್ಲ. ಬಟ್ ಕೆಲವೊಂದು ಸರ್ತಿ ಅಡ್ವಾನ್ಸ್ ಆಗಿ ಹೇಳಬೇಕಾಗತ್ತೆ. ಸೊ ಈ ಡಿಪೋ ಇರುತ್ತಲ್ಲ, ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ, ಆ ಮೂಲಕ ಅಲ್ಲಿ ನೀವು ತೊಗೊಂಬೋದು ಸ್ನೇಹಿತರೆ. ರಿಜಿಸ್ಟ್ರಿಗೆ ಅಷ್ಟೊಂದು ದುಡ್ಡೆಲ್ಲ ಏನು ಕೊಡಬೇಕಂತಿಲ್ಲ, ಜಸ್ಟ್ ಹೋಗ್ಬಿಟ್ಟು ಮಾತಾಡ್ಕೊಂಬಂದ್ರೆ ಸಾಕು. ಸೊ ಅವ್ರ ಹತ್ರ ಎಷ್ಟು ಬೇಕಾದ್ರೂ ಅಷ್ಟು ಪೇಪರನ್ನು ನೀವು ಪರ್ಚೇಸ್ ಮಾಡ್ಬೋದು, ಪೇಪರ್ ಮ್ಯಾಗ್ಝಿನ್ಸ್ ಯಾವ್ದು ಬೇಕೋ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ಪರ್ಚೇಸ್ ಮಾಡ್ಕೊಂಬಂದ್ಬಿಟ್ಟು ಎಷ್ಟು 4 ಅಥವಾ 5 ಗಂಟೆ ಟೈಮಲ್ಲಿ ಪರ್ಚೇಸ್ ಮಾಡ್ಕೊಂಬಂದ್ಬಿಟ್ಟು ತಮ್ಮದೊಂದು ಪ್ಲೇಸಲ್ಲಿ, ಆಲ್ಮೋಸ್ಟ್ ಎಲ್ಲ ಕ್ಲೋಸ್ಡ್ ಶಾಪ್ ಹತ್ರ, ಯಾವುದಾದ್ರು ಒಂದು ಕ್ಲೋಸ್ಡ್ ಶಾಪ್ ಇರುತ್ತೆ ಅಂದ್ಕೊಂಡು ಅಲ್ಲೇ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅಲ್ಲಿ ತಮ್ಮ ಒಂದು ಇಟ್ಕೊತಾರೆ, ತಂದುಬಿಟ್ಟು ಅಲ್ಲಿ ಪ್ಯಾಂಪ್ಲೆಟ್ಸನ್ನು ಸೇರಿಸೋದು, ಅಡ್ವರ್ಟೈಸ್ಮೆಂಟ್ ಪ್ಯಾಂಪ್ಲೆಟ್ಸ್ ಇರ್ಬೋದು, ಪೇಪರ್ ಅವ್ರ ಪ್ಯಾಂಪ್ಲೆಟ್ಸ್ ಇರ್ಬೋದು. ಸೊ ಬೇರೆ ಯಾವುದಾದ್ರು ಪ್ಯಾಂಪ್ಲೆಟ್ಸನ್ನು ಹಾಕೋದ್ರಲ್ಲಿ ಟೈಮ್ ಪಾಸ್ ಇದಾಗುತ್ತೆ, ಮುಂದಿನ ಕೆಲಸ ನಡೆಯುತ್ತೆ. ಸೊ ಅಲ್ಲಿ ಪೇಪರ್ ಡಿಸ್ಟ್ರಿಬ್ಯೂಟರ್ ಹುಡುಗರು ಬರ್ತಾರೆ, ಎಸ್, ಹುಡುಗರು ಇರ್ತಾರಲ್ವ, ಸೊ ಅವ್ರು ಬರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ತಮ್ಮ ತಮ್ಮ ಪೇಪರ್ ವೆಂಡರ್ಸ್ ಹತ್ರ ತಮಗೆ ಬೇಕಾದಷ್ಟು ಪೇಪರ್ಸನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಮನೆಗೆ ಮುಟ್ಟಿಸ್ತಾರೆ ಸ್ನೇಹಿತರೆ. ಹತ್ತಿರ ಒಂದು ಹುಡುಗರು, ಒಬ್ಬ ಹುಡುಗ ಪ್ರತಿದಿನ ಬೆಳಿಗ್ಗೆ 100 ರಿಂದ 150, ಕೆಲವೊಬ್ರು 200 ಅಷ್ಟು ಪೇಪರ್ಸನ್ನು ಡೆಲಿವರಿ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಪೇಪರ್ ನಿಮ್ಮ ಕೈಗೆ ಮುಟ್ಟುವಂಥ ಪ್ರೊಸೆಸ್ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಪ್ರೊಸೆಸ್ ಹೇಗೆ ನಡೀತದೆ ಅಂತಂದರೆ, ಪ್ರತಿಯೊಬ್ಬ ವೆಂಡರ್ ಕೂಡ ಡಿಪೋದಲ್ಲಿ, ಹತ್ತಿರ ಇರೋ ತಮ್ಮ ಡಿಪೋದಲ್ಲಿ ಫಸ್ಟೇ ಹೋಗಿ ಮಾತಾಡ್ಕೊಬೇಕಾಗತ್ತೆ. ನಾಳೆ ನಮಗೊಂದು ಎಷ್ಟು ಪೇಪರ್ ಬೇಕು ಅನ್ನೋದನ್ನು ಮುಂಚೆನೆ ತಿಳಿಸ್ಬೇಕಾಗತ್ತೆ. ನಾವು ಮುಂಚೆನೆ ಹೇಳಿದಂಗೆ ನೀವೇನೇ ರೆಡಿ ಮಾಡೋದಿದ್ರೆ ಡೆಫಿನೆಟ್ಲಿ ಒಂದು 10 ಮನೆ ಮಾತಾಡ್ಕೊತೀರ, 10 ಮನೆ ಮಾತಾಡ್ಕೊಳ್ಳಿ, 20 ಮನೆ ಮಾತಾಡ್ಕೊತೀರ, 20 ಮನೆ ಮಾತಾಡ್ಕೊಳ್ಳಿ, 1000 ಮನೆ ಮಾತಾಡ್ಕೊತೀರ, 1000 ಮನೆ ಮಾತಾಡ್ಕೊಳ್ಳಿ. ಒಂದೊಂದು ಅಪಾರ್ಟ್ಮೆಂಟನ್ನು ನೀವು ಕ್ಯಾಚ್ ಮಾಡಿದ್ರು ಅಂದರೆ ಅಲ್ಲೇ ನಿಮಗೆ 50-60 ಪೇಪರ್ಗಳು ಸೇಲ್ ಆಗುತ್ತೆ ಸ್ನೇಹಿತರೆ, ಜೊತೆಯಲ್ಲಿ ಮ್ಯಾಗ್ಝಿನ್ ಕೂಡ. ಸೊ ವೆಂಡರ್ ಮುಂಚೆನೆ ಮಾತಾಡ್ಕೊಬೇಕಾಗತ್ತೆ, ನಾಳೆ ನನಗೆ ಇಷ್ಟು ಬೇಕು, ಗುರು ಇಷ್ಟು ಅಂತ ಹೇಳಬೇಕಾಗುತ್ತೆ. ಸೊ ಅದನ್ನು ತಂದುಬಿಟ್ಟು ತಮ್ಮ ಹುಡುಗರ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಇವಾಗ ಹುಡುಗರನ್ನು ಇಲ್ಲಿಂದ ತೊಗೊಂಬರೋದು, ಡೆಫಿನೆಟ್ಲಿ ಹುಡುಗರು ಸಿಗ್ತಾರೆ ಲೋಕಲಾಗಿ, ನಿಮ್ಮ ನಿಮ್ಮ ಲೋಕಲಾಗಿ ಯಾರ್ಯಾರು ಪಾರ್ಟ್ ಟೈಮ್ ಜಾಬ್ ಮಾಡಬೇಕಂತ ಇದ್ದಾರೆ, ಸೊ ಅವರಿಗೆ ಕೊಡ್ಬೋದು ಸ್ನೇಹಿತರೆ. ಬೆಳಗಿನ ಜಾವ 5 ರಿಂದ 5:30 6 ಗಂಟೆಗೆ ಬರಬೇಕಾಗತ್ತೆ. ಎಷ್ಟೇ ದೊಡ್ಡ ಲೈನ್ ಇದ್ರು ಕೂಡ, ಪೇಪರ್ ಲೈನ್ ಇದ್ರು ಕೂಡ, ಅರೌಂಡ್ 2 ಅವರ್ಸಲ್ಲಿ ಕವರ್ ಮಾಡ್ಬೋದು. ಸೊ ಅವರು ಕೂಡ 2 ಅವರ್ಸಲ್ಲಿ ತಮ್ಮ ಕೆಲಸ ಮಾಡ್ತಾರೆ. ಈ ಹುಡುಗರಿಗಳಿಗೆ ಮಿನಿಮಮ್ 1,500 ರಿಂದ 2,000 ರೂಪಾಯಿ ಪೇಮೆಂಟ್ ಕೊಡಲಾಗುತ್ತೆ ಸ್ನೇಹಿತರೆ. ಪಾರ್ಟ್ ಟೈಮ್ ವರ್ಕ್ ಅಲ್ವಾ, ಸೊ ಅರೌಂಡ್ 1,500-2,000 ಕೊಡ್ತಾರೆ ಸಿಟೀಸ್ಗಳಲ್ಲಿ. ಸೊ ಲೋಕಲ್ ಹಳ್ಳಿ ಅಥವಾ ಚಿಕ್ಕ ಊರುಗಳಲ್ಲಿ 1 ರಿಂದ 1,500 ರೂಪಾಯಿ ಪೇಮೆಂಟ್ ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಿಮಗೆ ಗೊತ್ತಾಯ್ತು ರೀತಿ. ಸೊ ಇವಾಗ ಬರೋಣ ಪ್ರಾಫಿಟ್. ಪ್ರಾಫಿಟ್ ತಿಳಿಸೋಕ್ಕಿಂತ ಮುಂಚೆ ನಿಮಗೊಂದು ಮ್ಯಾಟರ್ ಹೇಳಬೇಕು. ನ್ಯೂಸ್ ಪೇಪರ್ಗಳಿದ್ದಾವಲ್ಲ, ಯಾವುದೇ ಇರ್ಬೋದು, ನನ್ನ ವಿಜಯ ಕರ್ನಾಟಕನು, ಪ್ರಜಾವಾಣಿನೂ, ಸೊ ಯಾವುದು ಇಂಗ್ಲೀಷ್ ಪೇಪರ್ಸ್ಗಳಿರ್ಬೋದು, ಇವುಗಳು ನ್ಯೂಸ್ ಪೇಪರನ್ನು ಸೇಲ್ ಮಾಡಿ ದುಡ್ಡು ಮಾಡಲ್ಲ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ, ಇವುಗಳು ದುಡ್ಡನ್ನು ಮಾಡೋದು, ರೆವೆನ್ಯೂ ಜನರೇಟ್ ಮಾಡೋದು ನ್ಯೂಸ್ ಪೇಪರನ್ನು ಸೇಲ್ ಮಾಡಿ ಅಲ್ಲ, ನ್ಯೂಸ್ ಪೇಪರಲ್ಲಿ ಆ್ಯಡ್ ತರೋದ್ರ ಮೂಲಕ. ಡೆಫಿನೆಟ್ಲಿ ಯಾವ ನ್ಯೂಸ್ ಪೇಪರ್ ಜಾಸ್ತಿ ಸರ್ಕ್ಯುಲೇಷನ್ ಆಗುತ್ತಲ್ಲ, ಸೊ ಅವರಿಗೆ ತುಂಬ ಜಾಸ್ತಿ ಆ್ಯಡ್ಸ್ಗಳು ಸಿಗುತ್ತೆ, ಆ್ಯಡ್ಸ್ಗಳಿಗೆ ರೆವೆನ್ಯೂ ಕೂಡ ತುಂಬ ಜಾಸ್ತಿ ಸಿಗುತ್ತೆ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಸೊ ಒಂದು ಪೇಪರ್ ಅರೌಂಡ್ 3-5 ರುಪೀಸ್ ಮಧ್ಯದಲ್ಲಿ ಇರುತ್ತೆ, 3-3.5 ರುಪೀಸ್, 4 ರುಪೀಸ್, 5 ರುಪೀಸ್, ಈಗ ಒಂದು ಅರೌಂಡ್ 5 ರುಪೀಸ್ ಕೂಡ ಇರುತ್ತೆ. ಸೊ ಈ ವೆಂಡರ್ ಯಾರು ಡಿಪೋಯಿಂದ ಪರ್ಚೇಸ್ ಮಾಡ್ತಾರಲ್ವಾ, ಸೊ ಡಿಪೋದವರು ನ್ಯೂಸ್ ಪೇಪರ್ ಏಜೆನ್ಸಿಯವ್ರ ಹತ್ರ ತೊಗೊಬೇಕಾಗುತ್ತೆ. ಸೊ ಅವ್ರದ್ದು ಬೇಡ, ಬಿಟ್ಬಿಡೋಣ, ಸೊ ಲೋಕಲಾಗಿ ವೆಂಡರ್ನ ಇಟ್ಕೊಳ್ಳೋಣ. ಸೊ ವೆಂಡರ್ ಹೆಂಗೆ ಮಾಡ್ತಾರೆ ಅಂತಂದರೆ, ಸೊ ಅವರು ತೊಗೊಳ್ಳೋ ಪೇಪರ್ ಮೇಲೆ ವೆಂಡರ್ಗೆ ಪ್ರಾಫಿಟ್ ಬಂದುಬಿಟ್ಟು
30% ಸ್ನೇಹಿತರೆ. ಎಷ್ಟಪ್ಪ 30% ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 3-3 ರೂಪಾಯಿ ಒಂದು ಪೇಪರ್ಗೆ ಅವರಿಗೆ ಸಿಗುವ ಲಾಭ 1 ರೂಪಾಯಿ ಸ್ನೇಹಿತರೆ. ಎಸ್, 1 ರೂಪಾಯಿ ಒಂದು ಆವರೇಜ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಯಾವುದೇ ವೆಂಡರ್ಗೆ ಹೋಗಿ ಕೇಳಿ, ಒಂದು ಪೇಪರ್ಗೆ 1 ರೂಪಾಯಿ. ಇನ್ನು ಮಾರ್ಜ್ ಇದು ಮ್ಯಾಗ್ಝಿನ್, ಎಸ್ ಮ್ಯಾಗ್ಝಿನ್ಗೆ ಜಾಸ್ತಿ ಇರುತ್ತೆ. ನೆನಪಿರಲಿ 30-40% ತನಕ ಸಿಗುತ್ತೆ. ಅಟ್ಟು ಕೆಲವೊಂದ್ಸತಿ 50% ಅಲ್ಲಿ ಸಿಗಲ್ಲ ಬಿಡಿ, 30-40% ಸಿಗುತ್ತೆ ಸ್ನೇಹಿತರೆ ಮ್ಯಾಗ್ಝಿನ್ಗೂ ಕೂಡ. ಅದು ಬೆಟರ್, ಒಳ್ಳೆ ರೆವಿನ್ಯೂ ಸಿಗುತ್ತೆ. ಯಾಕಂದ್ರೆ ಕೆಲವೊಂದು ಮ್ಯಾಗ್ಝಿನ್ 20-30 ರೂಪೀಸ್ ತನಕ ಇರುತ್ತೆ. ಸೊ ಇವರಿಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಸ್ನೇಹಿತರೆ. ಇವಾಗ ಪ್ರಾಫಿಟ್ ಅನ್ನ ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ವೆಂಡರ್ ಸುತ್ತಮುತ್ತಲು ಏರಿಯಾದಲ್ಲಿ ಒಂದು 500 ಜನ, ಕೇವಲ ಒಂದು 500 ಜನರನ್ನ ಕವರ್ ಮಾಡ್ಕೊಂಡು ಅನ್ಕೊಳ್ಳಿ. ಡೆಫಿನೆಟ್ಲಿ ಆರಾಮಾಗಿ ಮಾಡ್ಬೋದು, ಒಂದು 500 ಜನ ಕವರ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಆಲ್ರೆಡಿ ರೆಡಿ ಮಾಡಿದವ್ರ ಹತ್ರ ಕೂಡ ನೀವು ಅವರು ಹೇಳುವ ರೇಟ್ಗೆ, ಡೆಫಿನೆಟ್ಲಿ ಅವ್ರು ಒಂದು ರೇಟ್ ಹೇಳ್ತಾರೆ, ಒಂದು 10,000 20,000 ಎಷ್ಟೋ ಒಂದು ಅಮೌಂಟ್ ಹೇಳ್ತಾರೆ. ಅದು ಡಿಪೆಂಡ್ಸ್ ಆಗಿರುತ್ತೆ. ಸೊ ಕೊಟ್ಬಿಟ್ಟು ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಬಹುದು. ಸೊ ಒಂದು 500 ಜನರಿಗೂ ಪರ್ ಡೇ 500 ಪೇಪರ್ ಸೇಲ್ ಮಾಡಿದ್ರೆ, ಸೊ ಅವನಿಗೆ ಸಿಗುವ ಲಾಭ 500 ರೂಪೀಸ್ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು 30 ಡೇಸ್ಗೆ ಇಂಟು ಮಾಡಿದಾಗ 15,000 ರೂಪೀಸ್ ಆಯಿತು. ಬಟ್ ಇಷ್ಟೇನಾ, ಇಲ್ಲ, ಲಾಭ ಇನ್ನೂ ಇದೆ. ಪ್ಯಾಂಪ್ಲೆಟ್ಸ್, ಲೋಕಲ್ ಆಗಿ ಯಾರು ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ಬರ್ತಾರೆ ಅಥವಾ ಬೇರೆ ಬೇರೆಯವರು ಪ್ಯಾಂಪ್ಲೆಟ್ಸ್ಗಳನ್ನ ಕೊಡ್ತಾರೆ ಸ್ನೇಹಿತರೆ. ಈ ಪ್ಯಾಂಪ್ಲೆಟ್ಸ್ಗಳು ಎಷ್ಟು ಗೊತ್ತಾ, 1,000 ಪ್ಯಾಂಪ್ಲೆಟ್ಸನ್ನು ಅವರು ತಮ್ಮ ಪೇಪರಲ್ಲಿ ಹಾಕಿದ್ರೆ 50-100 ರೂಪೀಸ್ ಇನ್ ಬಿಟ್ವೀನ್ ಕೊಡಬೇಕು. 50-60-70-80 ಈ ಥರ ಅವರವ್ರ ರೇಟ್ ಇರುತ್ತೆ. ಸೊ ಈ ರೇಟ್ಗಳನ್ನು ಕಲೆಕ್ಟ್ ಮಾಡ್ಕೊತಾರೆ ಸ್ನೇಹಿತರೆ. ಈ ಪ್ಯಾಂಪ್ಲೆಟಿಂದನೇ ಅವ್ರು ಆ್ಯಕ್ಚುಲಿ 1,000-2,000 ರೂಪೀಸ್ ಎಕ್ಸ್ಟ್ರಾ ಕಳ್ಸ್ಕೊತಾರೆ. ಸೊ ಅರೌಂಡ್ 15,000-16,000-17,000 ಗಳಿಸ್ತಾರೆ ಪರ್ ವೆಂಡರ್. ಬಟ್ ಆದರೆ ಹುಡುಗರಿಗೆ ದುಡ್ಡು ಕೊಡ್ಬೇಕಲ್ವಾ. ಸೊ 500 ಪೀಸಸ್ ಮೂವ್ ಮಾಡೋಕ್ಕೆ ತುಂಬ ಜನ ಬೇಕಾಗಿಲ್ಲ, ಇಬ್ಬರಿದ್ರೆ ಸಾಕು, ಇದು ಇನ್ಕ್ಲೂಡಿಂಗ್ ವೆಂಡರ್ ಕೂಡ. ಸೊ ವೆಂಡರ್ ಜೊತೆಲಿ ಇನ್ನೊಬ್ಬ ಹುಡುಗನ ಇಟ್ಕೊಂಡ್ಬಿಟ್ರೆ 500 ಪೇಪರ್ಸನ್ನು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಕೆಲವೊಂದ್ಸತಿ ಲೈನ್ ದೂರ ಇದ್ರೆ 3 ಜನ ಕೂಡ ಬೇಕಾಗ್ತಾರೆ. ಸೊ ಇಬ್ರು ಹುಡುಗರು ತೊಗೊಬೇಕು, ಒಬ್ಬ ತಾನು. ಸೊ ತನ್ನ ಪೇಮೆಂಟನ್ನು ಬಿಟ್ಬಿಡೋಣ. ಇಬ್ರು ಹುಡುಗರಿಗೆ 1,500 ಕೊಟ್ಟರು ಕೂಡ ಇಬ್ಬರಿಗೂ 3,000 ಹೋಯ್ತು. ಸೊ ಅರೌಂಡ್ 13,000 ರೂಪೀಸ್ ಡೆಫಿನೆಟ್ಲಿ ಅರ್ಲಿ ಮಾರ್ನಿಂಗ್ ಒಂದು 2 ಅವರ್ ಕೆಲಸ ಮಾಡೋದ್ರ ಮೂಲಕ 13,000 ರೂಪೀಸ್ ಗಳಿಸ್ಬೋದು ಸ್ನೇಹಿತರೆ. ಫ್ರೆಂಡ್ಸ್, ಇಷ್ಟೇ ಅಲ್ಲ, ಈ ಪೇಪರ್ ವೆಂಡರ್ಸ್ ಏನಿರ್ತಾರೆ, ಅವ್ರ ಸುತ್ತಮುತ್ತಲೂ ಇರುವಂತಹ ನ್ಯೂಸ್ ಪೇಪರ್ ಶಾಪ್ಸ್ಗಳೇನಿರ್ತವೆ, ಸೊ ಶಾಪ್ಸ್ಗಳಿಗೂ ಕೂಡ ಪೇಪರ್ಸನ್ನು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ಮಾತಾಡ್ಕೊಬೇಕಾಗುತ್ತೆ ಮುಂಚೆನೇ ಸುತ್ತಮುತ್ತಲು ನ್ಯೂಸ್ ಪೇಪರ್ಸ್ ಇವರುಗಳನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಸೊ ಅವರಿಗೂ ಕೂಡ ಕೊಡ್ಬೋದು. ಯಾಕಂತಂದರೆ ಅಲ್ಲಿ ತುಂಬ ಜಾಸ್ತಿ ಸೇಲ್ ಆಗುತ್ತೆ ಸ್ನೇಹಿತರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪೇಪರನ್ನು ವೆಂಡರ್ಸಿಂದ ತೊಗೊಳ್ತಾರೆ ಸ್ನೇಹಿತರೆ. ಆದರೆ ಕೆಲಸ ಇಲ್ಲಿಗೇನಿಲ್ಲಲ್ಲ, ಇಲ್ಲೊಂದು ಸೀನ್ ಇದೆ. ಪೇಪರ್ ಕೊಟ್ಬಂದ್ರೆ ಆಯ್ತಾ, ದುಡ್ಡು ಕಲೆಕ್ಷನ್ ಮಾಡ್ಬೇಕು ತಾನೆ. ಸೊ ಇಷ್ಟು ದಿನ ಇದ್ದಂಥದ್ದು ದುಡ್ಡು ಕಲೆಕ್ಟ್ ಮಾಡುವಂಥದ್ದು, ಅದು ಕೂಡ ಕೆಲವೊಬ್ಬರ ಮೇಲೆ ಕೆಲವೊಂದ್ಸತಿ ಇರ್ತಾರೆ, ಕೆಲವೊಬ್ಬರ ಮೇಲೆ ಕೆಲವೊಂದ್ಸತಿ ಇರಲ್ಲ, ಪ್ರತಿ ಮಂತ್ ಹೋಗಬೇಕು. ಸೊ ಇದು ಮುಂಚೆಯಿಂದ ಆಯಿತು, ಬಟ್ ಇವಾಗ ಆ ಸಮಸ್ಯೆ ಕೂಡ ಇಲ್ಲ. ಡೆಫಿನೆಟ್ಲಿ ಎಲ್ಲ ಡಿಜಿಟಲ್ ಆಗಿಬಿಟ್ಟಿದೆ. ಒಂದ್ಸತಿ ಒಂದು ಪೇಪರ್ಗೆ ನಿಮ್ಮ ಫೋನ್ ನಂಬರ್ ಬರ್ಕೊಟ್ಬಿಟ್ರೆ ಸಾಕು, ಅವ್ರ ಹತ್ರ ಪ್ರತಿ ತಿಂಗಳು ಡಿಜಿಟಲ್ ಪೇಮೆಂಟ್ ಕೂಡ ಮಾಡ್ಕೊಬೋದು, ಪೇಟಿಎಂ, ಗೂಗಲ್ ಪೇ. ಸೊ ನಮ್ಮ ಈ ಸಿಟೀಸ್ಗಳಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲೆಲ್ಲ ಹೀಗೆ ಮಾಡ್ತಾರೆ, ಎಲ್ಲರಿಗೂ ನಂಬರ್ ಕೊಟ್ಟಿರ್ತಾರೆ. 1ನೇ ತಾರೀಕಿಗೆ ಫೋನ್ ಮಾಡ್ತಾರೆ, ಸರ್ ಪೇಪರ್ ಬಿಲ್ ಇಷ್ಟಾಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡ್ತಾರೆ, ಅದನ್ನು ಇಲ್ಲಿ ಅವರು ಗೂಗಲ್ ಪೇಟಿಎಂ ಮೂಲಕ ಕೊಡ್ತಾರೆ ಸ್ನೇಹಿತರೆ. ಸೊ ಯಾರ್ಯಾರು ಕೊಟ್ಟಿಲ್ಲ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು, ಸೊ ಓನ್ಲಿ ಅವ್ರ ಮನೆಗೆ, ಅದು ತುಂಬ ಜಾಸ್ತಿ ಇರಲ್ಲ, ತುಂಬ ಕಡಿಮೆ ಮನೆಗಳಿಗೆ ಅಥವಾ ಆಫೀಸಸ್ಗಳಿಗೆ ಹೋಗಿ ಬರಬೇಕಾಗುತ್ತೆ ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೆ. ಅದನ್ನು ನೀವು ನಿಮ್ಮ ಎಜುಕೇಷನ್, ಸೊ ಅದು ಮುಗಿದ ನಂತರ ಸಂಜೆ ಮೇಲೆ ಹೋಗ್ಬಿಟ್ಟು ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಮುಂಚೆನೇ ತಿಳಿಸ್ದಂಗೆ, ಯಾರ್ಯಾರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು, ಯಾರ್ಯಾರು ತಮ್ಮ ಬೇರೆ ಏನೋ ಪರ್ಸ್ಯೂಟ್ ಮಾಡ್ತಾ ಇದ್ದೀರಾ, ಏನೋ ಕಲಿತಾ ಇದ್ದೀರಾ, ಏನೋ ಓದ್ತಾ ಇದ್ದೀರಾ, ಅಥವಾ ಏನೋ ಒಂದು ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ, ಎಕ್ಸ್ಟ್ರಾ ಇನ್ಕಮ್ ಬೇಕು, ಸೊ ಅಂಥವರು ಇದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಬಟ್ ನಾನು ಹೇಳ್ದಂಗೆ ತುಂಬ ಜಾಸ್ತಿ ಹೈ ಇನ್ಕಮ್ ಏನು ಸಿಗಲ್ಲ, ಬಟ್ ಬೆಳಗಿನ ಜಾವ ನಿಮ್ಮ ನಿದ್ರೆನೇ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೋಸ್ಕರ, 2-3 ಅವರ್ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೋಸ್ಕರ ಅರೌಂಡ್ 10,000 ಅಂತೂ ಆರಾಮಾಗಿ ದುಡಿಬೋದು ಸ್ನೇಹಿತರೆ. ಸೊ ಇದೊಂದು ಒಳ್ಳೆ ವಿಚಾರ ಅನ್ಕೊಂತೀನಿ, ಮಾಡಿದ್ದು ದಯವಿಟ್ಟು ಮಾಡಿ. ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಇಲ್ಲ, ಹುಡುಕಿ ಒಂದು ಏರಿಯಾವನ್ನು ನೀವು ರೆಡಿ ಮಾಡೋದು ತುಂಬ ಒಳ್ಳೇದು ಅನ್ಕೊಂತೀನಿ. ಇಲ್ಲ ಅಂತಂದರೆ ಯಾರಾದರೂ ಏಜೆನ್ಸಿನ ಬಿಟ್ಕೊಳ್ಳೋದಿದ್ರೆ ಅದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಗೊತ್ತಾಯ್ತು ಅನ್ಕೊಂತೀನಿ, ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು. ನಮಸ್ಕಾರ.